ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ತರಗತಿ ಪಾಠಕ್ಕೆ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಯಂಕಾಲದ ಶುಭ ನಮನಗಳು. ನಿನ್ನೆ ದಿನ ಮೈಲಾರ ಮಹಾದೇವ ಪಾಠ ನೋಡಿದ್ದೆವು, ಅದರ ಮುಂದುವರೆದ ಭಾಗವನ್ನು ಇವತ್ತು ನೋಡೋಣ. ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತು. ಮಹಾದೇವ ಅವರಿಗೆ ಸಬರಮತಿ ಆಶ್ರಮ ಎಂಬಲ್ಲಿಂದ ಅವರಿಗೆ ಕರೆ ಬಂತು. ಮಹಾದೇವ ಅಲ್ಲಿಗೆ ಹೋದರು. ಕರೆ ಬಂದಿದ್ದರಿಂದ ಮಹಾದೇವ ಅಲ್ಲಿಗೆ ಹೋಗ್ತಾರೆ. ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು. ಆ ವೇಳೆಗಾಗಲೇ ಅಲ್ಲಿ ಪ್ರಸಿದ್ಧವಾದಂತಹ ದಂಡಿ ಸತ್ಯಾಗ್ರಹ ನಡೀತಾ ಇತ್ತು. ಗಾಂಧೀಜಿಯವರೊಡನೆ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ಈ ಮೈಲಾರ ಮಹಾದೇವರು ಗಾಂಧೀಜಿಯವರೊಡನೆ ಸೇರಿಕೊಂಡು ದಂಡಿ ಸತ್ಯಾಗ್ರಹದಲ್ಲಿ ಹೆಜ್ಜೆಗೂ ಕೂಡ ಅವ್ರ ಜೊತೆಯಾಗಿಯೇ ನಡೆದರು. ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆವಾಸದ ಶಿಕ್ಷೆಯಾಯಿತು. ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಜೈಲು ಶಿಕ್ಷೆ ಆಯಿತು. ಮಹಾದೇವ 6 ತಿಂಗಳ ಸೆರೆಮನೆಯಲ್ಲಿ ಕಳೆದರು. ಸೆರೆಮನೆಯಲ್ಲಿ 6 ತಿಂಗಳುಗಳವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ಮಹಾದೇವ ಸತ್ಯಾಗ್ರಹವನ್ನು ಮಾಡಿದ್ದರಿಂದ. ದಂಡಿಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ಸು ಬಂದರು. ಆಗ ದಂಡಿಯಾತ್ರೆಯನ್ನು ಮುಗಿಸಿ ತಮ್ಮ ಹುಟ್ಟೂರಾದಂಥ ಮೋಟೆಬೆನ್ನೂರಿಗೆ ವಾಪಸ್ ಬಂದರು. ಆ ಹೊತ್ತಿಗಾಗಲೇ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು. ಆ ಹೊತ್ತಿಗಾಗಲೇ ದಂಡಿ ಸತ್ಯಾಗ್ರಹದಿಂದ ವಾಪಸ್ ಬಂದಿರುವಂಥ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಸೇನಾನಿ ಅಂತ ಹೆಸರು ಬಂದಿತ್ತು. ಹೆಸರಿನಿಂದ ಕರೀತಾ ಇದ್ರು ಜನ. ಊರಿನಲ್ಲಿ ಮಹಾದೇವ ಅವರಿಗೆ ಅದ್ಧೂರಿಯ ಸ್ವಾಗತ ಸಿಕ್ಕಿತು. ಅದಕ್ಕೋಸ್ಕರ ಮೋಟೆಬೆನ್ನೂರಿನಲ್ಲಿ ಮಹಾದೇವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನು ಮಾಡಿದರು ಜನ. ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು. ಮಹಾದೇವ ಅವರ ಹೆಂಡತಿ ಹೆಸರು ಸಿದ್ದಮ್ಮ. ಅವರು ಪ್ರೀತಿಯಿಂದ ಸಿದ್ದಮತಿ ಎಂದು ಕರೀತಾ ಇದ್ರು. ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನೂ ಸಬರಮತಿಗೆ ಕರೆದುಕೊಂಡು ಹೋದರು. ಸಬರಮತಿ ಆಶ್ರಮದಲ್ಲಿ ಇದ್ದು ಬಂದಿದ್ದರು. ಅಲ್ಲಿಗೆ ತಮ್ಮ ಹೆಂಡತಿಯನ್ನು ಕೂಡ ಮಹಾದೇವರು ಏನು ಮಾಡಿದರು, ಕರೆದುಕೊಂಡು ಹೋದರು. ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಸಿದ್ದಮ್ಮನೂ ಕೂಡ, ಮಹಾದೇವರ ಹೆಂಡತಿ ಸಿದ್ದಮ್ಮನೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಊರಿಗೆ ಬಂದಿದ್ದ ಮಹಾದೇವರು ಕೂಡ ಆ ಒಂದು ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಹಿಂಡಲಗಾ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡವರನ್ನು ಪ್ರೋತ್ಸಾಹಿಸಿದರು. ಮಹಾದೇವರು ಹಿಂಡಲಗಾ ಎಂಬ ಜೈಲಿನಲ್ಲಿ ಇದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ಕೊಟ್ಟು ಮಹಾದೇವರನ್ನು ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಎಂದು ಪ್ರೋತ್ಸಾಹ ನೀಡಿದರು. ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆಯಾಯಿತು. ಕೆಲ ದಿನಗಳ ನಂತರ ಮಹಾದೇವ ಅವರಿಗೆ ಜೈಲಿನಿಂದ ಬಿಡುಗಡೆ ಸಿಕ್ತು. ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು. ಎಷ್ಟೋ ಸಾರಿ ಜೈಲಿಗೆ ಹೋದರು, ಹಾಗಾಗಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದರು.
ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು. ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಮಾಡಿ ಆರೋಗ್ಯವನ್ನು ಉತ್ತಮವಾಗಿ ಮಾಡ್ಕೋಬೇಕು ಅಂತನ್ನುವಂಥ ಒಂದು ವಿಚಾರ ಅವರಲ್ಲಿ ಬಂತು. ವ್ಯಾಯಾಮವನ್ನು ಕಲಿತರು. ವ್ಯಾಯಾಮ ಕಲಿಯುವಾಗಲೇ ಔಷಧಿಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ವ್ಯಾಯಾಮವನ್ನು ಕಲಿತಾ ಕಲಿತಾ ಔಷಧೀಯ ಶಾಸ್ತ್ರವನ್ನು, ಔಷಧೀಯ ಅಭ್ಯಾಸ ಶಾಸ್ತ್ರವನ್ನು ಕೂಡ ಮಾಡಿದರು ಮೈಲಾರ ಮಹಾದೇವರು. ಔಷಧಿ ಶಾಸ್ತ್ರಗಳ ಬಗ್ಗೆ ಅಭ್ಯಾಸ ಕೂಡ ಮಾಡಿದರು. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು. ತಮ್ಮ ಹಳ್ಳಿಯಲ್ಲಿ ಹಳ್ಳಿಗರ ಒಂದು ಏಳಿಗೆಗೋಸ್ಕರ ಒಂದು ಸೇವಾಶ್ರಮವನ್ನು ಪ್ರಾರಂಭ ಮಾಡಿ ಆ ಸೇವಾಶ್ರಮದಲ್ಲಿ ಎಲ್ಲ ಹಳ್ಳಿಗರ ಸೇವೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡರು. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು. ಗಂಡ ಹೆಂಡತಿ ಇಬ್ಬರೂ ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಒಂದು ಸೇವಾಶ್ರಮವನ್ನು ತೆಗೆದು ಆ ಸೇವಾಶ್ರಮದಲ್ಲಿ ಎಲ್ಲ ಹಳ್ಳಿಯ ಜನರಿಗೆ, ಆ ಒಂದು ಸೇವಾಶ್ರಮದ ಸಂಚಾಲಕರಾಗಿ ಎಲ್ಲ ಹಳ್ಳಿಯ ಜನರಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ವ್ಯಾಯಾಮ ಮುಂತಾದವುಗಳನ್ನು ಹೇಳಿಕೊಡುವಂಥ ಅಭ್ಯಾಸವನ್ನು ಮಾಡಿದರು. ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು. ಆ ಸೇವಾಶ್ರಮದಲ್ಲಿ ಇರುವಂತಹ ಖಾದಿ ಬಟ್ಟೆಯನ್ನು, ತಯಾರಾಗುವಂಥ ಖಾದಿ ಬಟ್ಟೆಯನ್ನು ಊರೂರಿಗೆ ಹೋಗಿ ತಗೊಂಡು ಹೋಗಿ ಮಾರುವಂತಹ ಒಂದು ಕೆಲಸ ಮಾಡಿದರು. ಮಹಾದೇವ ಖಾದಿ ಎಂದೇ ಪ್ರಸಿದ್ಧಿಯಾಯಿತು. ಆ ಬಟ್ಟೆ ಏನಾಯ್ತಪ್ಪ ಅಂದರೆ ಮಹಾದೇವನ ಖಾದಿ ಎಂದೇ ಪ್ರಸಿದ್ಧಿಯನ್ನು ಪಡೆಯಿತು. ಇದರ ಜೊತೆಯಲ್ಲಿ ಪತಿ ಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಜನಪ್ರಿಯವಾಯಿತು. ಖಾದಿ ಬಟ್ಟೆಯನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ಸ್ವತಂತ್ರದಲ್ಲಿಯೂ ಕೂಡ, ಸ್ವತಂತ್ರ ಚಳವಳಿಯಲ್ಲಿಯೂ ಕೂಡ ಭಾಗವಹಿಸಿದರು ಗಂಡ ಹೆಂಡತಿ ಇಬ್ಬರು. ಊರಿನ ಜನರು ಇವರ ಗುಣಗಾನ ಮಾಡಿದರು. ಊರಿನ ಜನ ಇವರನ್ನು ಗುಣಗಾನ ಮಾಡ್ತಾರೆ, ಹೊಗಳ್ತಾರೆ. ಚಿಕ್ಕ ವಯಸ್ಸಿದ್ದರೂ ಒಳ್ಳೆ ಚೊಕ್ಕ ಮಾತನಾಡ್ತಾನೆ. ಚಿಕ್ಕ ವಯಸ್ಸಿನವ ಒಳ್ಳೆ ಚೆನ್ನಾಗಿ ಮಾತನಾಡ್ತಾನೆ. ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟ ಹಂಗ, ಹಕ್ಕಿ ಯಾವ ರೀತಿ ತನ್ನ ಮರಿಗೆ ಮುದ್ದು ಕೊಡುತ್ತೋ ಹಾಗೆ ಚಿಕ್ಕ ವಯಸ್ಸಿನವನಾದರೂ ಚೊಕ್ಕನಾಗಿ ಮಾತಾಡ್ತಾನೆ. ನಕ್ಕರೊಂದು ಚಂದ ಅವನು, ನಕ್ಕರೆ ಬಹಳ ಚಂದ ಕಾಣಿಸ್ತಾನೆ. ನುಡಿದರೊಂದು ಚಂದ ನಮಗೆ, ಅವನು ನುಡಿದರೆ ಮಾತಾಡಿದರೆ ಒಂದು ಚಂದ ಸಿಕ್ಕೋದಿಲ್ಲ. ಇಂಥ ಚೊಕ್ಕ ಬಂಗಾರದಂಥವ ಇಂಥ ಒಬ್ಬ ವ್ಯಕ್ತಿ, ಇಂಥ ಒಬ್ಬ ಹುಡುಗ ನಮಗೆ ಸಿಕ್ಕೋದಿಲ್ಲ ಅಂಥೇಳಿ ಹಳ್ಳಿಯ ಜನ ಏನು ಮಾಡ್ತಾರೆ, ಆತನ ಗುಣಗಾನವನ್ನು ಮಾಡ್ತಾರೆ. ಇಂದಿನ ಆನ್ಲೈನ್ ತರಗತಿ ಪಾಠವನ್ನು ಇಲ್ಲಿಗೆ ನಿಲ್ಲಿಸೋಣ. ನಾಳೆ ದಿನ ಈ ಉಳಿದ ಪಾಠವನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.